संगमेश्वर स्वल्प नीर हाकु ಗೌಡ್ರೆ ಇದರಲ್ಲಿ ನಾನು ತಂದಿರೋ ನೀರು ಇದೆ ಸಂಗಣ ತಂದಿರೋ ನೀರು ಇದೆ ಇದರಲ್ಲಿ ನಾನು ತಂದಿದ್ಯಾವುದು ಸಂಗಣ ತಂದಿದ್ಯಾವುದು ಅಂತ ಹೇಳಿ ನೋಡೋಣ ಈ ಸೃಷ್ಟಿಯಲ್ಲಿ ಪರಮ ಪವಿತ್ರ ಅಂತ ಏನಾದರೂ ಇದ್ರೆ ಅದು ಈ ಗಂಗೆ ಮಾತೆ ಈ ಗಂಗೆನೇ ನೀವು ಅಪವಿತ್ರ ಅಂತ ಹೇಳೋದಿಕ್ಕೆ ಮನಸ್ಸಾದರೂ ಹೇಗೆ ಬಂತು ಇದು ಅಪವಿತ್ರ ಅಂದ್ರೆ ಗಂಗೆನ ತನ್ನ ತಲೆ ಮೇಲೆ ಕೂರಿಸ್ಕೊಂಡಿದ್ದನಲ್ಲ ನಮ್ಮ ಆರಾಧ್ಯ ದೈವ ಗಂಗಾಧರ ಅವನು ಅಪವಿತ್ರನೇ ಯಾವ ಮನುಷ್ಯನೂ ಕೀಳಲ್ಲ ಯಾರು ಮೇಲಲ್ಲ ಹಾಗಂದ್ಕೊಂಡು ವರ್ತಿಸೋದು ಆ ಪರಮಾತ್ಮನಿಗೆ ಅವಮಾನ ಮಾಡಿದ ಹಾಗೆ ಶಿವಶರಣರಾದ ನೀವು ಆ ಶಿವನಿಗೆ ಅವಮಾನ ಮಾಡೋದು ಸರಿನಾ ಶರಣ ಅಂದ್ರೆ ಸಾತ್ವಿಕಕ್ಕೆ ಸದಾಚಾರಕ್ಕೆ ಸತ್ತನಕ್ಕೆ ಸದ್ವಿಚಾರಕ್ಕೆ ಸಚ್ಚರಿತ್ರೆಗೆ ಸತ್ಪುರಾಣಗಳಿಗೆ ಸದ್ಗುಣಗಳಿಗೆ ಸರ್ವ ಜನರಿಗೆ ಸಕಲ ಚರಾಚರಗಳಿಗೆ ಶರಣಾಗಿರಬೇಕು ಅದೇ ನಿಜವಾದ ಶಿವಶರಣನ ಲಕ್ಷಣ ಆದರೆ ನೀವು ದುರ್ಗುಣಕ್ಕೆ ಶರಣಾಗಿ ನಾವು ಶಿವಶರಣರು ಅಂತ ಹೇಳ್ಕೊಳ್ಳೋಕ್ಕಾಗತ್ತಾ ಹಾಗೆ ಹೇಳ್ಕೊಂಡ್ರೆ ನಿಮ್ಮ ಮನಸ್ಸು ಒಪ್ಪುತ್ತಾ ಮುದೇ ನಮ್ದು ಸರ್ವಾಪರಾಧ ಆಗಿದೆ ದಯವಿಟ್ಟು ಕ್ಷಮಿಸಿ ಅಜ್ಞಾನ ಅನ್ನೋ ಅಂಧಕಾರದಲ್ಲಿ ಬಿದ್ದು ಜ್ಞಾನ ಅನ್ನೋ ಬೆಳಕನ್ನು ಮರ್ತಿದ್ವಿ ಮತ್ತು ನಿಮ್ಮಿಂದ ಅಂಧಕಾರ ಎಲ್ಲ ಹೋಗಿ ನಿಜವಾದ ಬೆಳಕನ್ನು ಕಾಣ್ತಾ ಇದ್ದೀವಿ ಬುದ್ಧಿ ನಮ್ಮ ಮನಸ್ಸಿನಲ್ಲಿ ಜ್ಞಾನದ ಬೆಳಕು ಉದಯ ಆಯಿತು ಬುದ್ಧಿ ಇನ್ಯಾವತ್ತೂ ನಮ್ಮ ಮನಸ್ಸಿನಲ್ಲಾಗ್ಲಿ ನಮ್ಮ ಗ್ರಾಮದಲ್ಲಾಗ್ಲಿ ಮೇಲೂ ಕೀಳು ಅನ್ನೋ ಸಂಕುಚಿತ ಭಾವನೆ ಇರೋದೇ ಇಲ್ಲ ದಯವಿಟ್ಟು ನಮ್ಮನ್ನ ಕ್ಷಮಿಸಿ ನಿಮ್ಮನ್ನ ಕ್ಷಮಿಸಬೇಕಾಗಿರೋದು ನಾನಲ್ಲ ಸಂಗಣ್ಣ ಅಯ್ಯಯ್ಯೋ ದಯವಿಟ್ಟು ಬೇಡ ಬುದ್ಧಿ ದೊಡ್ಡವರು ನನ್ನ ಹತ್ರ ಕ್ಷಮೆ ಕೇಳೋದ ನೋಡಪ್ಪ ಸಂಗಣ್ಣ ನಮ್ಮಿಂದ ಬಹಳ ಅಪರಾಧ ಆಗಿದೆ ಅದರ ಪಾಪ ನಮ್ಮನ್ನ ಸುತ್ತಕೊಂಡಿದೆ ಆ ಪಾಪದಿಂದ ನಮಗೆ ಮುಕ್ತಿ ಸಿಗಬೇಕು ಅಂದ್ರೆ ನಾನಿನ ಹತ್ರ ಕ್ಷಮೆ ಕೇಳಲೇಬೇಕು ನೀನು ನನ್ನ ಕ್ಷಮಿಸ್ಲೇಬೇಕು ಗೌಡ್ರೆ ತಾವೆಲ್ಲ ಹಿರಿಯರು ಹಾಗೆಲ್ಲ ಮಾಡಬಾರ್ದು ವಯಸ್ಸಿನಲ್ಲಿ ಆಸ್ತಿ ಅಂತಸ್ತಲ್ಲಿ ಮಾತ್ರ ನಾನು ಹಿರಿಯ ಗುಣದಲ್ಲಿ ಆಚಾರ ವಿಚಾರದಲ್ಲಿ ಹಿರಿಯ ಆಗಿರ್ಬೇಕು ನಿನ್ನ ಹಾಗೆ ಸಂಗಮೇಶ ರಾಜಪ್ಪನವ್ರೆ ಈಗ ಇನ್ನೊಂದ್ಸಲ ನೀವು ಪ್ರಯತ್ನ ಮಾಡಿ ನೋಡಿದ್ರ ಮನಸ್ಸು ಪವಿತ್ರವಾಗಿದ್ರೆ ಎಲ್ಲವೂ ಹೇಗ್ ದಕ್ಕುತ್ತೆ ಅಂತ ಅಲ್ವಾ ಸಂಗಣ್ಣ ಜ್ಯೋತಿಗಿಲ್ಲ ಜಾತಿ ಜೀವಕ್ಕಿಲ್ಲ ಜಾತಿ
ಭಕ್ತಿಗಿಲ್ಲ ಜಾತಿ, ಮುಕ್ತಿಗಿಲ್ಲ ಜಾತಿ, ಸೃಷ್ಟಿಗಿಲ್ಲ ಜಾತಿ, ವೃಷ್ಟಿಗಿಲ್ಲ ಜಾತಿ, ಪುಷ್ಟಿಯಿಂದ ಸೃಷ್ಟಿಯಾದ ನಮಗ್ಯಾಕೆ ಜಾತಿ. ಜಾತಿಯ ನಂಜುಡಿದರೆ ಮನದಲ್ಲಿ ನೆಚ್ಚನೋ ನೆಚ್ಚನೋ ಆನಂಜರಸ, ನೆಚ್ಚನೋ ಮೆಚ್ಚನೋ ಆನಂಜರಸ. ಹೇಗಾದ್ರೂ ಮಾಡಿ ಮದ್ವೆ ನಿಲ್ಲಿಸ್ಬೇಕಲ್ಲ. ಕಲಾ ಲೇ ಕಲಾ, ಏನೇ ಹೀಗ್ ಕೂತಿದ್ಯಾ? ಎಲ್ಲ ಎತ್ತಿಟ್ಕೊಂಡ್ಯಾ? ಹ್ಮ, ನಾನು ಆ ಶಾರದಾ ಮಂಗು ಅವ್ರ ಸೊಸೆಗೂ ಮದ್ವೆ ಕರೆದನ ಮರ್ತು ಬಿಟ್ಟಿದ್ದೆ, ಹೋಗಿ ಕರ್ದು ಬರ್ತೀನಿ. ಸರಿ. ಹ, ಏನ್ ಮಾಡೋದು? ನಮ್ಮಪ್ಪನ್ಗೆ ತನ್ ಮಗಂಗ್ ಮದ್ವೆ ಆಗ್ತಿದೆ ಅನ್ನೋ ವಿಷಯ ಗೊತ್ತು, ಆದ್ರೆ ತನಗ್ ಬರೋ ಸೊಸೆಗೆ ಮಾತ್ ಬರಲ್ಲ ಅನ್ನೋ ವಿಷಯ ಗೊತ್ತಿಲ್ಲ. ಮಗನ್ ಮೇಲೆ ಎಷ್ಟೇ ದ್ವೇಷ ಇದ್ರು ಮಗನಿಗ್ ಬರ್ತಾ ಇರೋ ಹೆಂಡತಿಗೆ ಮಾತ್ ಬರಲ್ಲ ಅಂತ ಗೊತ್ತಾದ್ರೆ ಯಾವ ತಂದೆ ತಾನೆ ಸಹಿಸ್ಕೋತಾನೆ? ಈ ಸತ್ಯನ ನಮ್ಮ ಅಪ್ಪನ ಹತ್ರ ಹೇಳ್ಬಿಟ್ರೆ ಅವ್ರು ಖಂಡಿತವಾಗ್ಲೂ ಈ ಮದ್ವೆ ನಿಲ್ಲಿಸ್ಬಿಡ್ತಾರೆ. ಹಾಗೇನಾದ್ರೂ ಮದ್ವೆ ನಿಲ್ಲಿಸ್ಬಿಟ್ರೆ ನನ್ನ ಆಸೆ, ನನ್ನ ಉದ್ದೇಶ ಎರಡೂ ಈಡೇರುತ್ತೆ. ಮದ್ವೆ ಕರಿತೀನಿ ಅಂತ ಹೋಗಿದ್ದೆ. ಹ್ಮ್, ಹೋದೆ, ಬಂದೆ. ಬಂದಿದ್ದಕ್ಕೆ ನಿನ್ ಬಂಡವಾಳ ಗೊತ್ತಾಗಿದ್ದು. ಅಮ್ಮ, ಅದು ಸಾಕು, ಮುಚ್ಚೆ ಬಾಯಿ. ಏನೇ ಬರ್ಬಾರ್ದು ಬಂದಿರೋದು ನಿನ್ಗೆ? ನೀನು ನಿನ್ ಗಂಡನ ಮನೆಯಿಂದ ಜಗಳ ಮಾಡ್ಕೊಂಡ್ ಬಂದಾಗ್ಲೆಲ್ಲ ನಾನ್ ಯಾವಾಗ್ಲೂ ನಿನ್ ಪರವಾಗಿ ನಿಲ್ತೀನಿ. ಅಂತದ್ರಲ್ಲಿ ನೀನು ನನ್ ಮಗನ್ ಬಾಳ್ನ ಹಾಳು ಮಾಡೋದಕ್ ನೋಡ್ತಿದ್ಯಾ? ನಿಮ್ ಅಣ್ಣನ ಕಲ್ಯಾಣ ಗುಣಗಳು ಗೊತ್ತಿರೋರು ಯಾರು ಅವನಿಗೆ ಹೆಣ್ಣು ಕೊಡೋದಕ್ಕೆ ಮುಂದೆ ಬರಲ್ಲ. ಅಂತದ್ರಲ್ಲಿ ಪಾಪ ಯಾರು ಮುಂದೆ ಬಂದಿದ್ದಾರೆ? ಯಾವಳ ಪಾಪದವಳು ಬಲಿ ಆಗ್ತಿದ್ದಾಳೆ. ಹಿಂಗಾದ್ರೂ ನನ್ ಮಗನ್ ಬಾಳ್ ಚೆನ್ನಾಗಾಗತ್ತೆ ಅಂತ ನಾನ್ ಅನ್ಕೊಂಡ್ರೆ ನೀನ್ ಅದಕ್ಕೂ ಕಲ್ಲು ಹಾಕ್ತೀಯಾ? ಇಲ್ಲ ಅಮ್ಮ, ನೀನ್ ನನ್ನ ತಪ್ಪಾಗಿ ತಿಳ್ಕೊಂಡಿದ್ಯ. ಏನು ತಪ್ಪಾಗಿ ಅರ್ಥ ಮಾಡ್ಕೊಂಡಿರೋದು ನಿನ್ ತಲೆ? ಅಮ್ಮ, ನಾನ್ ಈ ಮದ್ವೆನ ನಿಲ್ಲಿಸ್ಬೇಕು ಅಂತ ಅನ್ಕೊಂಡಿದ್ದು ನಿನ್ ಒಳ್ಳೇದಕ್ಕೇನೆ. ಇದ್ರಲ್ಲಿ ನನ್ ಸ್ವಾರ್ಥ ಏನು ಇಲ್ಲ ಅಮ್ಮ. ಏಯ್, ನೀನ ಈ ನವರಂಗಿ ಆಟಗಳನ್ನೆಲ್ಲ ನಿನ್ ಗಂಡನ್ ಮನೇಲಿ ಇಟ್ಕೋ. ನೀನ್ ಹೇಳಿದನೆಲ್ಲ ನಂಬಕ್ಕೆ ನಿಮ್ ಅತ್ತೆ ಮಾವಂತರ ನಾನು ನನ್ ಕಿವಿಯಲ್ಲಿ ದಾಸರಳ ಹೂವ ಇಟ್ಕೊಂಡಿಲ್ಲ. ಅಮ್ಮ, ನಾನ್ ಯಾಕೆ ಆ ರೀತಿ ಯೋಚನೆ ಮಾಡ್ದೆ ಗೊತ್ತಾ? ಆ ಶಾರದ ಏನಾದ್ರೂ ನಮ್ಮ ಮನೆಗೆ ಸೊಸಿಯಾಗಿ ಬಂದ್ಬಿಟ್ರೆ ನಾನು ನೀನು ಆಡೋರ್ ಬಾಯಿಗೆ ಅಡ್ಕೆ ಆಗೋಗ್ತಿವಿ. ಅಲ್ ನೋಡೇ, ಮಾತ್ ಬರ್ದಿರೋಳ ಅತ್ತೆ ಹೋಗ್ತಿದ್ದಾಳೆ, ಇಲ್ನೋಡೆ ಮಾತ್ ಬರ್ದಿರೋಳ್ ನಾದಿ ಹೋಗ್ತಿದ್ದಾಳೆ ಅಂತ ನನ್ನು ನಿನ್ನು ಆಡ್ಕೋತಾರೆ ಗೊತ್ತಾ? ಇಷ್ಟೇ ಆಗಿದ್ರೆ ಪರವಾಗಿರ್ಲಿಲ್ಲ ಅಮ್ಮ. ನಮ್ ಅಣ್ಣ ಮಾತ್ ಬರ್ದಿರೋಳ ಜೊತೆ ಇದ್ದು ಇದ್ದು ಅವನು ಮಾತಾಡೋದನ್ನೇ ಮರ್ತೋಗ್ಬಿಟ್ರೆ ಅದೇ ನನ್ ಭಯ. ಅಪರೂಪಕ್ ಮನೆಗ್ ಬಂದ್ರೆ ನಮ್ ಅಣ್ಣ ಈಗ ಬಂದಕ್ಕಲ್ಲ, ಏನಾದ್ರೂ ತಿಂತಿಯಕ್ಕಲ್ಲ, ಚೆನ್ನಾಗಿದ್ಯಾನಮ್ಮ ಅಂತ ಬಾಯ್ ತುಂಬಾ ಮಾತಾಡ್ತಾನೆ. ಅವಳು ಏನಾದ್ರೂ ಮದ್ವೆ ಆಗೋಗ್ಬಿಟ್ರೆ ಈ ತರ ಎಲ್ಲ ಮಾತಾಡ್ತಾನೆ ಅಂತ ನನಗೆ ಯಾವ ನಂಬಿಕೆನೂ ಇಲ್ಲ ಅಮ್ಮ. ಎಲ್ಲಿ ನಮ್ಮ ಅಣ್ಣನ ಪ್ರೀತಿನ ಕಳ್ಕೊಂಡ್ಬಿಡ್ತೀನೋ ಅನ್ನೋದ್ ನನ್ ಚಿಂತೆ. ಅದಕ್ಕೆ ಈ ಮದ್ವೆ ನಿಲ್ಬಾರ್ದಾ ಅಂತ ಯೋಚನೆ ಮಾಡ್ತಿದ್ದೆ ಅಷ್ಟೇ. ಅಯ್ಯೋ ನನ್ ಕಂದ, ನೀನ್ ಒಳ್ಳೆ ಮನಸ್ಸನ್ನ ಅರ್ಥ ಮಾಡ್ಕೊಳ್ದೆ ನಾನು ನಿನ್ ಮೇಲೆ ಕೈ ಮಾಡ್ಬಿಟ್ಟೆ, ದಯವಿಟ್ಟು ನನ್ನ ಕ್ಷಮಿಸ್ಬಿಡೆ. ಹೋಗ್ಲಿ ಬಿಡಮ್ಮ, ನನ್ ಮೇಲೆ ಕೈ ಮಾಡೋ ಅಧಿಕಾರ ನಿನಗ್ ಬಿಟ್ಟು ಇನ್ ಯಾರಿಗಿದೆ? ನೋಡು ಬಂಗಾರ, ನೀನ್ ಅನ್ಕೊಂಡಾಗೆಲ್ಲ ಏನು ನಡೆಯಲ್ಲ, ಎಲ್ಲ ಈ ಸಾವಿತ್ರಿ ಅನ್ಕೊಂಡಂಗೆ ನಡೆಯೋದು. ಬೇಡದೇ ಇರೋ ಚಿಂತೆನ ಬಿಟ್ಟು ಆಗೋ ಮದ್ವೆ ನಿರ್ವಿಘ್ನವಾಗಿ ನಡೀಲಿ ಅಂತ ದೇವ್ರ ಹತ್ರ ಬೇಡ್ಕೊ. ಅಯ್ಯೋ ನಾನ್ ನೋಡು ಮದ್ವೆಗೆ ಕರಿಯಕಂತ ಹೋದ್ನಲ್ಲ, ಅರ್ಶನ ಕುಂಕುಮ ತಗೊಂಡೋಗೋದನ್ನೇ ಮರ್ತ್ ಬಿಟ್ಟೆ, ಅದಕ್ಕೆ ಮತ್ತೆ ಬಂದೆ. ಬರ್ತೀನಿರು. ಆಹಾ, ಇನ್ಮೇಲೆ ಒಬ್ಬೊಬ್ಳೆ ಮಾತಾಡ್ಕೋಬಾರ್ದು, ಮಾತಾಡಿದ್ರು ಆ ಕಡೆ ಈ ಕಡೆ ನೋಡಿ ಮಾತಾಡ್ಬೇಕು. ಸಂಗಣ್ಣ, ನಾನಿನ್ ಹೋಗ್ಬರ್ತೀನಿ.
ಗೌಡ್ರೆ ಇವತ್ತು ನಿಮ್ಮ ಊರಿಗೆ ತಟ್ಟಿದ ಚಾಪ ವಿಮೋಚನೆ ಆಯ್ತು ಸರ್ವಂ ಶಿವಾರ್ಪಣಮಸ್ತು गंडिन कड़ोर बरो होत्तायितु अरे शारदंदु गौरी पूजे गंगे पूजे एल्ला मुगीतु गण्णोर बंद्बिट्रे मिक्की शास्त्र माड्बहुदु इष्टोत्तिगे बरबेकागित्तु अगो नेनेदोर मनदल्लि इद्द अवरे बर्तिद्दारे बन्नि बन्नि भवनवरे इवरे नम्म ताई नमस्कार नमस्कार इवळु नन्न मगळु कला नमस्कार वीरण्णवरे निम्म तंदे अयो इवरे वीरन ते नमस्कार नमस्कार बहुत संतोष बनी बनी देवरे नन्न हेत्त अप्पा अम्मना नन्न साकिद अज्जीना निन्न हत्र कर्सकोंडुबिट्टे आद्रे आ कोर्गन्ना ननू उल्ल ते ती प्रीत अनुभवसो कष्टपट नम अय अम्म नद्वे मातर नान गंडन मने होता नानदे ने चिंते और सतोषवा नोडो सरीना ಅಮ್ಮ ಶಾರದಾ ನಂದಿಗೆ ನಮಸ್ಕಾರ ಮಾಡ್ಕೊಳ್ಳಮ್ಮ ಶಾರದಾ ಹಾ ಚೆನ್ನಾಗಿದ್ದೀನಿ ನೀನು ಚೆನ್ನಾಗಿದ್ದೀಯಾ ಇಲ್ಲಿ ದೇವರ ದರ್ಶನಕ್ಕೆ ಬಂದಿದ್ದೀಯಾ ಓಹೋ ಮದುವೆ ಸಂತೋಷ ನಮ್ಮ ತುಂಬಾ ಸಂತೋಷ ಇನ್ನು ಬಂಗಾರದಂತ ಮನಸ್ಸಿಗೆ ಒಳ್ಳೆ ಹುಡುಗನೇ ಸಿಕ್ಕಿರ್ತಾನೆ ಇನ್ನು ಮುಂದೆ ನಿನ್ನ ಬದುಕು ಸಂತೋಷವಾಗಿರುತ್ತೆ ನೂರ ವರ್ಷ ಸಂತೋಷವಾಗಿ ಬದುಕಮ್ಮ ಹಾ ಜೊತೆಗೆ ನನ್ನ ಮಗನ ಮದುವೆ ಕೂಡ ಅವನ ಹೆಸರು ಶಾರದಾ ಶಾಸ್ತ್ರ ತುಂಬಾ ಇದೆ ಬೇಗ ಬಾ ಈ ಪ್ರಪಂಚದಲ್ಲಿ ಮಲಿನ ಅನ್ನೋದು ಏನಾದರೂ ಇದ್ರೆ ಅದು ಮನುಷ್ಯರ ಮನಸ್ಸಿನಲ್ಲಿ ಇದೆ ಅನ್ನೋದು ಮಾತ್ರ ಅಕ್ಷರಶಃ ಸತ್ಯ ಆ ಸುಗ್ರಾಮದ ಗ್ರಾಮಸ್ಥರಲ್ಲಿದ್ದ ಮಲಿನತೆನ ನಮ್ಮ ಸಿದ್ಧಲಿಂಗ ಎಷ್ಟು ಸುಲಭವಾಗಿ ತಗ್ದಾಕ್ಬಿಟ್ಟ ಅಲ್ವಾ ಹೌದು ಸರ್ವೇಶ ಅವರಲ್ಲಿದ್ದ ಮೂಢನಂಬಿಕೆ ಮೇಲು ಕೀಳು ಅನ್ನೋ ಭಾವನೆಗಳನ್ನೆಲ್ಲ ಬೇರೆ ಯಾರ ಕೈಯಿಂದನೂ ಬದಲಾಯಿಸಕ್ಕಾಗ್ತಾ ಇರಲಿಲ್ಲ
ಓ ಚಾಮರ, ಏನು ಈಗ ಹೇಳ್ತಿದ್ದಾರೆ ಅಲ್ವಾ? ವಿಶ್ವಾಮಿತ್ರ ಪರ್ಯಾಯ ಸ್ವರ್ಗನ ಸೃಷ್ಟಿಸಿ ಸಾಧನೆ ಮಾಡಿದಾಗೆ ಸಿದ್ಧಲಿಂಗನು ಮಹಾನ್ ಸಾಧನೆ ಮಾಡವನೆ ಅನ್ನೋ ಹಾಗೆ ಮಾತಾಡ್ತಿದ್ದಾರೆ. ಮಾಡಿರೋದು ಮೂರು ಮುಕ್ಕಾಲಣಿ ಕೆಲಸ, ಅದನ್ನೇ ಅವನ ಕಡೆ ಅವರು ಆರು ಮುಕ್ಕಾಲಣಿ ಕೆಲಸ ಮಾಡಿರೋ ಹಾಗೆ ಕೊಚ್ಕೋತಾ ಇದಾರೆ. ಇವನು ಈ ಕೊಂಡಾಡ್ತಾ ಇರೋದು ನೋಡಿದ್ರೆ ನನ್ನ ಹೊಟ್ಟೆಗೆ ಬೆಂಕಿ ಬಿದ್ದಂಗ ಆಗ್ತಿದೆ. ನಿನ್ನ ಹೊಟ್ಟೆಗೆ ಬೆಂಕಿ ಸುರಿದಾಗ ಆಗ್ತಿದೆ, ಆದ್ರೆ ನನ್ನ ಹೊಟ್ಟೆಗೆ ಜ್ವಾಲಾಮುಖಿ ಲಾವನೇ ಸುರಿದಾಗ ಆಗ್ತಿದೆ. ಎಲ್ಲದಕ್ಕೂ ಹೀಗೆ ಅಂತ ಅಂತಿರ್ತೀಯೋ ಇಲ್ಲ ಏನಾದ್ರೂ ಪರಿಹಾರ ಹೇಳ್ತೀಯೋ? ಆಹಾ, ಇದಕ್ಕೂ ಹೂನಾ? ಹಾಗಾದ್ರೆ ನಿನ್ ಸಿದ್ಲಿಂಗನ್ ಮುಂದೆ ಸೋಲಪ್ಕೊಂಡಾಗೇನಾ? ಏನು, ನಾನು ಸೋಲೊಪ್ಕೊಳ್ಳದ? ಅದು ಸಿದ್ಲಿಂಗನ್ ಮುಂದೆ. ಈಗ ನೋಡು ಹೇಗ ಅವನ್ ಕಾಲಿಳಿತೀನಿ ಅಂತ. ಈ ಶಾರದ ಯಾವುದೋ ಜನ್ಮದಲ್ಲಿ ನನಗೆ ಮಗಳೋ ಸೊಸೆನೋ ಆಗಿದ್ಲು ಅಂತ ಅನ್ಸ್ತಾ ಇದೆ. ಅದಕ್ಕೆ ಅವಳ ಮೇಲೆ ನಮ್ಮ ಮಗಳು ಕಲಾ ಮೇಲೆ ಇಲ್ಲದೆ ಇರೋ ಪ್ರೀತಿ ವಾತ್ಸಲ್ಯ ಕಾಣಿಸ್ತಾ ಇದೆ. ಇಲ್ಲ ಅಂದಿದ್ರೆ ಅವಳು ಯಾರು, ನಾನು ಯಾರು, ನಾನು ಯಾಕೆ ಅವಳು ಒಳ್ಳೆತನಕ್ಕೆ ಸೋಲ್ತಾ ಇದ್ದೆ, ಅವಳು ಯಾಕೆ ನನ್ನ ತಂದೆ ಸ್ಥಾನದಲ್ಲಿ ನೋಡ್ತಾ ಇದ್ಲು? ನಮ್ಮ ಶಾರದಾಗಿರೋ ಒಳ್ಳೆ ಮನಸ್ಸಿಗೆ ಅವಳಿಗೆ ಒಳ್ಳೆ ಗಂಡನೇ ಸಿಕ್ಕಿದ್ದಾನೆ ಅಂತ ಅನಿಸ್ತಾ ಇದೆ. ಹೇಗೋ ಅವಳು ಚೆನ್ನಾಗಿದ್ದರೆ ಸಾಕು. ಪರಮಾತ್ಮ, ಎಲ್ಲ ನಿನ್ನ ಕೈಯಲ್ಲಿದೆಯಪ್ಪ. ರೀ, ಇಲ್ಲಿ ಕೂತ್ಕೊಂಡು ಏನ್ರಿ ಮಾಡ್ತಿದ್ದೀರಾ? ಸಾವಿತ್ರಿ, ಇನ್ನೂ ಕಾಲ ಮಿಂಚಿಲ್ಲ, ದಯವಿಟ್ಟು ನನ್ನ ಮಾತು ಕೇಳು. ಅಯ್ಯೋ ನನ್ನ ಪತಿ ಪರಮೇಶ್ವರ, ನಾನು ಯಾವತ್ತು ತಾನೇ ನಿಮ್ ಮಾತನ್ನ ಕೇಳಿದೀನಿ? ಆದ್ರೂ ಕೇಳ್ಕೊತಾ ಇದ್ದೀರಲ್ಲ, ಕೇಳೇ ಬಿಡ್ತೀನಿ, ಅದೇನು ಅಂತ ಹೇಳಿ. ದಯವಿಟ್ಟು ಈ ಮದ್ವೆ ನಿಲ್ಲಿಸ್ಬಿಡು. ನಿಮ್ಗೇನ್ ತಲೆ ಕೆಟ್ಟಿದ್ಯಾ, ಇಲ್ಲ ಪಿತ್ತ ಗಿತ್ತ ನೆತ್ತಿಗೇರಿದ್ಯಾ? ಸಾವಿತ್ರಿ, ನಿನ್ ಇನ್ನೂ ಮಗಳಿದ್ದು, ಅವಳಿಗೆ ವೀರಣ್ಣನಂತ ಕಲ್ಯಾಣ ಗುಣ ಇರೋ ಹುಡುಗ ಸಿಕ್ಕಿದ್ರೆ ನೀನು ಅವಳಿಗೆ ಅವನ ಜೊತೆ ಮದುವೆ ಮಾಡ್ತಿದ್ಯಾ? ಅಂತ ತಪ್ಪನ್ನ ನಾನು ಯಾಕ್ರಿ ಮಾಡ್ಲಿ? ಈಗ್ಲೂ ಆ ತಪ್ಪನ್ನ ಮಾಡ್ಬೇಡ ಅಂತ ಹೇಳ್ತಾ ಇದ್ದೀನಿ. ಈ ಪಾಪ ನೀನ್ ಒಬ್ಬಳಿಗೆ ಸುತ್ತಕೊಡೋದಿಲ್ಲ ಸಾವಿತ್ರಿ, ನಮ್ಮೆಲ್ರಿಗೂ ಸುತ್ತಕೊಳ್ಳುತ್ತೆ. ಅಯ್ಯೋ ನಿಮ್ ಬಾಯಿಗೆ ತುರ್ಕೆ ಸೊಪ್ಪು ತುರ್ಕ, ಬಾಯಿ ಬಿಟ್ರಿ ಸಾಕು. ಬರೀ ಪಾಪ ಪುಣ್ಯ ನ್ಯಾಯ ನೀತಿ ಧರ್ಮ ಅಂತಿರಲ್ರಿ, ನಿಮ್ಮ ನ್ಯಾಯ ನೀತಿ ಧರ್ಮ ಯಾವತ್ತಾದ್ರೂ ನಮ್ಗೆ ತಿನ್ನೋದಕ್ಕೆ ಅನ್ನ ಕೊಟ್ಟಿದೇನ್ರಿ? ಅಲ್ರಿ, ಹತ್ತೂರು ತುಂಬಾ ಹುಡುಗಿಯರಿದ್ರು, ಯಾರು ಯಾಕೆ ನಮ್ ವೀರಣ್ಣನ ಪ್ರೀತಿಸ್ಲಿಲ್ಲ? ಯಾರು ಯಾಕೆ ನನ್ನ ಮದ್ವೆ ಮಾಡ್ಕೋ ಅಂತ ಹೇಳಲಿಲ್ಲ? ಈ ಹುಡುಗಿ ಮಾತ್ರ ನಮ್ ವೀರಣ್ಣನ ಹಿಂದೆ ಯಾಕೆ ಬಿದ್ಲು ಅಂತ ಗೊತ್ತಾ? ಯಾಕಂದ್ರೆ ಅವಳ ಹಣೆಯಲ್ಲಿ ನಮ್ ಮನೆ ಸೊಸೆಯಾಗಿ ಬರ್ಬೇಕು ಅನ್ನೋದು ಬರ್ದಿದೆ. ನೀವೇ ಹೇಳ್ತಿರಲ್ಲ ಪಾಪ ಪುಣ್ಯ ಅಂತ, ಅದರ ಪ್ರಭಾವನೇ ಇದು ಅಲ್ವೇ? ದಯವಿಟ್ಟು ನನ್ನ ಮಾತು ಕೇಳು. ತೆಪ್ಪಿಗೆ ಬಾಯಿ ಮುಚ್ಕೊಂಡು ಇಲ್ಲಿಂದ ನಡೆದ್ರೆ ಸರಿ, ಇಲ್ಲ ಅಂದ್ರೆ ಎಲ್ರು ಮುಂದೆ ಮಾನ ಹರಾಜ್ ಹಾಕ್ಬಿಡ್ತೀನಿ. ಎಂದು ಸಂಸಾರದ ತಂದುಗ ಹಿಂಗುವುದು, ಎಂದು ಮನದಲ್ಲಿ ಪರಿಣಾಮವಹುದೆನಗೆಂದು ಎಂದು ಕೂಡಲ ಸಂಗಮ ದೇವ, ಇನ್ನೆಂದು ಪರಮ ಸಂತೋಷದಲ್ಲಿ ಹುದೆನಗೆಂದು ತಾಳಿ ಕಟ್ಟಪ್ಪ, ಗಟ್ಟಿಮೇಳ ಗಟ್ಟಿಮೇಳ.